ಕುಕಿಂಗ್ ವಿತ್ ಭಟ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ. ಹಿಂದಿನ ದಿನದ ಅನ್ನ ಉಳಿದಿದೆಯಾ? ಹಿಂದಿನ ದಿನ ಉಳಿದಿರೋ ಅನ್ನದಿಂದ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಅದೇ ಚಿತ್ರಾನ್ನ, ಫ್ರೈಡ್ ರೈಸು ತಿಂದು ತಿಂದು ನಿಮಗೆ ಬೇಜಾರಾಗಿರತ್ತೆ. ಹಾಗಾಗಿ ಉಳಿದಿರೋ ಅನ್ನದಿಂದ ನಾವು ಸಂಡಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀವಿ. ಯೂಶುವಲ್ ಆಗಿ ಸಂಡಿಗೆ ಮಾಡೋದಂದರೆ ಅದಕ್ಕೆ ಇಷ್ಟೇ ನೀರು ಹಾಕಬೇಕು, ಅದಕ್ಕೆ ಇಷ್ಟೇ ತಿಕ್ನೆಸ್ ಇರಬೇಕು ಅಂತ ಎಲ್ಲ ಇರುತ್ತೆ. ಆದರೆ ನಾವು ತೋರಿಸ್ತಿರೋ ಸಂಡಿಗೆಯಲ್ಲಿ ಅದಕ್ಕೆ ಇಷ್ಟೇ ಹದ ಇರಬೇಕು, ಇಷ್ಟೇ ಹಿಟ್ ತಿಕ್ನೆಸ್ ಇರಬೇಕು ಅಂತ ಏನೂ ಇಲ್ಲ. ತುಂಬ ಈಸಿಯಾಗಿ ಮಾಡುವಂಥ ಸಂಡಿಗೆ ಇದು. ಈ ಸಂಡಿಗೆ ಕೇವಲ 15-20 ನಿಮಿಷದಲ್ಲಿ ಇದ್ರ ಹಿಟ್ಟು ರೆಡಿ ಆಗುತ್ತೆ. ಬನ್ನಿ, ಈ ರೀತಿಯ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದನ್ನು ಹೇಗೆ ತಯಾರಿ ಮಾಡುವುದು ಅಂತ ನೀವು ಸಹ ಒಂದು ಬಾರಿ ಟ್ರೈ ಮಾಡಿ ಸವಿಯಿರಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೆದುರು ಬರಲಿದ್ದೇನೆ. ಅಲ್ಲಿಯವರೆಗೂ ನಮ್ಮ ಚಾನೆಲ್ನಲ್ಲಿರುವ ಬೇರೆ ಬೇರೆ ಅಡುಗೆಗಳನ್ನು ಟ್ರೈ ಮಾಡ್ತಾ ಇರಿ. ಧನ್ಯವಾದಗಳೊಂದಿಗೆ ಕುಕಿಂಗ್ ವಿತ್ ಭಟ್.